ಎಲೆಕ್ಷನ್ ಎಲ್ಲ ಜೋರಕ್ಕ ಇದೆ ರೀ ಇದೆ ಇಲ್ಲೆಲ್ಲ ಯಾವ ಪಾರ್ಟಿ ಯಾರು ನಿಂತಿದ್ರೆ ಗೊತ್ತಾ ಹ್ಞೂ ಕಾಂಗ್ರೆಸ್ ಕಡೆಯಿಂದ ತುಕಾರಾಮ್ ಅವ್ರ ಮಿಸಸ್ ನಿಂತಿದ್ದಾರೆ ಬಿಜೆಪಿ ಬಿಜೆಪಿಯಿಂದ ಇವರು ಬಂಗಾರ ಹನುಮಂತ ಅವ್ರು ನಿಂತಿದ್ದಾರೆ ಯಾರಿಗೆ ಇಲ್ಲಿ ಸಂಡೂರಿನ ನಿಮ್ಮಂಥ ಮಹಿಳೆಯರು ಯಾರು ಕೈ ಹಿಡಿತ್ರಿ ಈ ಸರಿ ಈ ಸರಿ ಚೇಂಜ್ ಆಗಬೇಕು ಅಂತ ಅನ್ಕೊಂಡಿದ್ದೀವಿ ಏನಾಗುತ್ತೆ ನೋಡಂದ್ರ ಮೊದಲೆಲ್ಲ ಯಾರಿಗೆ ಆಗ್ತಾಯಿದ್ರಿ ನಾವು ಇವಾಗ ಎರಡು ವರ್ಷದಿಂದ ಎಲ್ಲ ಚೇಂಜ್ ಮಾಡಬೇಕು ಅಂತ ಚೇಂಜ್ ಆಗಿದ್ದೀವ್ರ ಆದರೆ ಜನಗಳು ಚೇಂಜ್ ಆಗ್ತಾ ಇಲ್ಲ ಏನಾಗುತ್ತೆ ನೋಡೋಣ ಬ್ರ ಬದಲಾವಣೆ ಬಯಸಿದ್ರ ಥ್ಯಾಂಕ್ ಯು ಎಲೆಕ್ಷನ್ ಜೋರಾ ಹಾ ಜೋರ ಜೋರ ಐತ್ರ ಹೌದಾ ಜೋರ ಐತಿ ಯಾರಿಗೆ ōಟ ಹಾಕಬೇಕು ಅಂತಿದಿರಾ ನಾವು ಕಾಂಗ್ರೆಸ್ ಸರ್ ಯಾವಾಗಲೂ ಹಾಕೋದು ಹಾ ಕಾಂಗ್ರೆಸಿಗೆ ōಟ ಹಾಕು ಮತ್ತೆ ಬದಲಾವಣೆ ಬೇಕು ಬಿಜೆಪಿ ಗೆ ಅಂತಿದಾರೆ ಇಲ್ಲ ನಮ್ಮ ಗ್ರಾಮ ಪಂಚಾಯತಿ ಬಂದು ಕೆಲಸ ಬೇಸ ಆಗುತ್ತೆ ಹಂಗಾಗಿ ಕೃಷ್ಣ ನಗರದಲ್ಲಿ ōಟ ಬಂದು ಕಾಂಗ್ರೆಸಿಗೆ ಜಾಸ್ತಿ ಬರುತ್ತೆ ಕಾಂಗ್ರೆಸ್ ಜಾಸ್ತಿ ಏನು ಕೆಲಸ ಮಾಡ್ತೀರಿ ನೀವು ನಾವು ಸುಧಾರ್ ಕಂಪ್ನಾಗ ಇದ್ದೀವಿ ರಿಟೈರ್ಡ್ ಆದ್ವಿ ರಿಟೈರ್ಡ್ ಆಯ್ತು ಹಾಂ 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 ಓಕೆ ಥ್ಯಾಂಕ್ ಯು ನಮಸ್ತೆ ಮೇಡಮ್ ಊರು ನಾವು ಸಂಡೂರು ಸಂಡೂರ ಎಲ್ಲೋಟ್ರಿ ನಾವು ಊರಿಗೆ ಹೊಟ್ಟಿದ್ವಿ ಯಾವ ಊರಿಗೆ ನಾವು ಬೊಮ್ಮನಳ್ಳಿಗೆ ಹೊಂಟಿದ್ವಿ ಅಪ್ಪಕ್ಕ ಏನು ವಿಶೇಷ ಇಲ್ಲ ಅಲ್ಲಿ ಓಟಿತ್ತಲ್ಲ ಅಲ್ಲೇ ನಮ್ಮದೆಲ್ಲ ಅಲ್ಲೇ ಇರೋದು ಅಲ್ಲಿಗೆ ಹೊಂಟಿದ್ವಿ ಹಾಂ ಎಲೆಕ್ಷನ್ ಜೋರ ನಿಮ್ಮದೆಲ್ಲ ಈ ಸರಿ ಯಾರಿಗಾ ಕಾಂಗ್ರೆಸ್ ಸಂಡೂರು ಪಟ್ಟಣದಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಈ ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ನಿಮಗೆ ತೋರಿಸ್ತಾ ಇದ್ದೀವಿ ಕಳೆದ ನಾಲ್ಕು ಬಾರಿಯಿಂದ ಶಾಸಕರಾದಂಥವರು ಸಚಿವರಾದಂಥವರು ಈ ತುಕಾರಾಮ್ ರವರು ಬಸ್ ಸ್ಟ್ಯಾಂಡ್ ಶಿಥಿಲ ಆಗಿರ್ತಕ್ಕಂಥದ್ದು ಶಿಥಿಲಗೊಂಡಿರ್ತಕ್ಕಂಥ ಇನ್ನೂ ಕೂಡ ಅದು ಬಸ್ ಸ್ಟ್ಯಾಂಡ್ ರಿಪೇರಿ ಕೂಡ ಆಗಿಲ್ಲ ಬಹಳಷ್ಟು ಜನರಿಗೆ ಪಾಪ ಈ ಬಸ್ ಸ್ಟ್ಯಾಂಡ್ ಅವ್ಯವಸ್ಥೆ ಬಗ್ಗೆ ಕೂಡ ಅಸಮಾಧಾನ ಕೂಡ ಇರ್ತಕ್ಕಂಥದ್ದು ಸರ್ ಯಾರಿಗೆ ಸಪೋರ್ಟ್ ಮಾಡ್ಬೇಕಂತೀರಾ ಬಿಜೆಪಿ ಮಾಡ್ಬೇಕಂತ ಇದೀವಿ ಸರ್ ಟೈಮ್ ಯಾರಿಗೆ ಮಾಡಿದ್ರಿ ಲಾಸ್ಟ್ ಟೈಮು ಬಿಜೆಪಿಗೆ ಮಾಡಿದ್ವಿ ಸರ್ ಅಂದರೆ ಈ ಸರಿ ಬಿಜೆಪಿ ಬರ್ಬೇಕಂತೀರಾ ಹೌದು ಸರ್ ಓಕೆ ಈ ಸುತ್ತ ಕಾರಿಲ್ಲ ಏನು ಮಾಡಿಲ್ಲ ಸರ್ ಎಲ್ಲ ಹೊಸಲಿ ನಿಂತು ಬಿಟ್ಟಾರ ಸರ್ ಎರಡು ಸಾವಿರದ ಎಂಟರಲ್ಲಿ ರೆಡ್ಡಿ ಮಾಡಿರೋ ರೋಡಿಗೆ ಲಾಸ್ಟ್ ಟೈಮ್ ಗೆದ್ದ ಮೇಲಿಂದ ಟೋಲ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅದನ್ನೇ ಹದಿನಾರು ಹದಿನ ಹದಿಮೂರು ವರ್ಷ ಆದಮೇಲೆ ಟೋಲ್ ಇಲ್ಲಿ ಕಲೆಕ್ಟ್ ಮಾಡ್ತಾ ಇದ್ದಾರೆ ಎರಡು ಹತ್ರ ಟೋಲ್ ಹಾಕಿದ್ದಾರೆ ಆಮೇಲೆ ಹಿಂಗೆ ಸರ್ ಏನೂ ಉಪಯೋಗಿಲ್ಲ ಸರ್ ಏನೂ ಮಾಡಿಲ್ಲ ಅವರು ಸಂಡೂರಿನ ಮಿನಿ ಕುಸ್ತಿಯಲ್ಲಿ ಜನರ ಅಭಿಪ್ರಾಯವನ್ನು ನ್ಯೂಸ್ ಏಟ್ ಕನ್ನಡ ಪಡಿತಿರುವಂಥದ್ದು ಈ ಸಂದರ್ಭದಲ್ಲಿ ನಾವು ಅಗ್ರಾರ ಎಂಬ ಊರಿಗೆ ಬಂದಿವಿ ಅಗ್ರಾರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರ್ತಕ್ಕಂಥ ಅನ್ನಪುಣ್ರವರು ಚುನಾವಣಾ ಪ್ರಚಾರವನ್ನು ಮಾಡ್ತಿದ್ರು ಈ ಸಂದರ್ಭದಲ್ಲಿ ಅವರು ಮತದಾರರಲ್ಲಿ ಬಳಿ ಮತವನ್ನು ಯಾಚಿಸುತ್ತಿದ್ದರು ಈ ಸಂದರ್ಭದಲ್ಲಿ ನ್ಯೂಸ್ ಸೇಟ್ ಕನ್ನಡ ಕೂಡ ಸಿಕ್ಕಿರುವಂಥದ್ದು ನಮಸ್ತೆ ಮೇಡಮ್ ನಮಸ್ತೆ ಹೇಗಿದೆ ಮೇಡಮ್ ಚುನಾವಣೆ ಕಾವು ಚುನಾವಣೆ ಕಾವು ತುಂಬ ಜೋರಾಗಿದೆ ಇಲ್ಲಿ ಎಲ್ಲ ಕಡೆಯಿಂದನೂ ನಮಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಯಾವ ರೀತಿ ಪ್ರತಿಕ್ರಿಯೆ ನೀವು ಈ ತುಕಾರಾಮ್ ಪತ್ನಿ ಅಂತಾನೆ ಅಥವಾ ಮಹಿಳೆಯನ ಕಾರಣಕ್ಕಾಗಿ ಅಲ್ಲ ಈ ತುಕಾರಾಮ್ ಪತ್ನಿ ಅಂತ ಅಲ್ಲ ಇಲ್ಲಿ ತುಕಾರಾಮ್ ಅವರು ಶಾಸಕರಾದ ಅವಧಿ ನಾಲ್ಕು ಅವಧಿಯಲ್ಲಿ ಇಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳ ಜನರು ಒಪ್ಪಿದ್ದಾರೆ ಆ ಅಭಿವೃದ್ಧಿ ಕೆಲಸಗಳೇ ಇವತ್ತು ನಮಗೆ ಸ್ತ್ರೀರಕ್ಷೆ ಆಗಿ ಇಲ್ಲಿ ಕೆಲಸ ಮಾಡ್ತಿದೆ ಹಾಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಅವ್ರು ಕೊಟ್ಟಂತ ಒಂದು ಐದು ಯೋಜನೆಗಳು ಏನಿದ್ದಾವೆ ಅವು ಪ್ರತಿ ಮನೆ ಮನೆಗೂ ಮುಟ್ಟದೇ ಇದೆ ಅದಕ್ಕೆ ಹೆಣ್ಮಕ್ಳು ಕೂಡ ಎಲ್ಲರೂ ತುಂಬ ಸಂತೋಷದಿಂದ ಇದ್ದಾರೆ ಎಲ್ರಿಗೂ ಇದು ಯೋಜನೆ ಮುಟ್ತಾ ಇದೆ ತಾವು ನಾಲ್ಕು ಚುನಾವಣೆಗಳನ್ನ ಮಾಡಿದ್ರು ಮೊನ್ನೆ ಲೋಕಸಭೆ ಚುನಾವಣೆ ಮಾಡಿದ್ರು ಆ ಚುನಾವಣೆ ಸಂದರ್ಭ ಪ್ರತಿ ಊರಿಗೆ ತಾವು ತಮ್ಮ ಪತಿಗೆ ಮತವನ್ನು ಕೇಳಕ್ಕೆ ಹೋಗಿದ್ರ ಹೌದು ನಾನು ಕ್ಷೇತ್ರಾದ್ಯಂತ ಇಡೀ ಬಳ್ಳಾರಿ ಜಿಲ್ಲೆಯಾದ್ಯಂತ ಅಖಂಡ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆ ಎರಡೂ ತಾಲೂ ಎರಡೂ ಇದರಲ್ಲಿ ನಾನು ಕ್ಷೇತ್ರಾದ್ಯಂತ ಸಂಚಾರ ಮಾಡಿ ಚುನಾವಣಾ ಪ್ರಚಾರ ಮಾಡಿರ್ತಕ್ಕಂಥದ್ದು ಬಿ ಜೆ ಪಿ ಅಭ್ಯರ್ಥಿ ನಿಮಗೆ ಪೈಪೋಟಿನ ನಮಗೆ ಮೊದಲಿಂದಾನು ಬಿ ಜೆ ಪಿನೇ ಪ್ರಬಲ ಪೈಪೋಟಿ ಇಲ್ಲಿ ನಾವು ಅವ್ರನ್ನ ಎದುರಿಸ್ಕೊಂತನೇ ಇವತ್ತು ಚುನಾವಣೆಯನ್ನು ಎದುರಿಸಿರ್ತಕ್ಕಂಥದ್ದು ಪ್ರತಿ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಿಂದ ತಮಗೆ ಗೆಲುವಾಗ್ತಿತ್ತು ಅಂತ ಹೇಳ್ತಾರೆ ಯಾಕೆ ಹಾಗಾಗಿ ಬಿ ಜೆ ಪಿ ಅಭ್ಯರ್ಥಿ ಸೋಲ್ತಾಯಿದ್ರು ತುಕಾರಾಮ್ ಗೆಲ್ತಿದ್ರು ಅಂತ ಹೇಳಿ ಬಿ ಜೆ ಪಿಯವರು ಅಭಿಪ್ರಾಯ ಆಗಿದೆ ಅಲ್ಲ ಬಿ ಜೆ ಪಿಯವರು ಹೇಳ್ತಾರೆ ಬಿಡ್ರಿ ಅವ್ರಿಗೆ ಯಾಕಂದರೆ ಈಗ ಸೋತಾಗ ಅವ್ರು ಆತ್ಮಾವಲೋಕ ಲೋಕನ ಅವಾಗ ಈಗ ನಾಲ್ಕು ಬಾರಿನೂ ಅವರು ಒಳತ ಒಳ ಒಪ್ಪಂದ ಮಾಡ್ಕೊಂಡು ಗೆದ್ದಾರ ಹೇಳ್ತಾರಲ್ಲ ಈಗ ನಾಲ್ಕು ಬಾರಿ ಅವರು ಯಾಕೆ ಮೂರ್ಖರಾಗಬೇಕು ಹೌದಲ್ಲ ಗಟ್ಟಿಯಾಗಿ ನಿಂತು ಇಲ್ಲಪ್ಪ ನಾವು ಒಂದು ಸಲ ಹಿಂಗೆ ಸೋತೀವಿ ಮತ್ತೆ ಆ ತಪ್ಪು ಮಾಡೋದು ಬೇಡ ನಾವೆಲ್ಲ ಒಗ್ಗಟ್ಟಾಗಿ ಚುನಾವಣೆ ಎದುರಿಸೋಣ ಅಂತಂದೇಳಿ ಅವರು ಮಾಡ್ಬೋದಲ್ಲ ಒಗ್ಗಟ್ಟಾಗಿ ಚುನಾವಣೆ ಜನಾರ್ದನ್ ರೆಡ್ಡಿ ಅವರು ಇದು ಸಂಡೂರು ನಮ್ಮೂರು ನನಗಾಗಿ ಗೆಲ್ಸಿ ಅಂತಿದ್ದಾರೆ ಜನಾರ್ದನ್ ರೆಡ್ಡಿ ಅವರ ಎಫೆಕ್ಟ್ ಆಗುತ್ತೆ ನಿಮಗೆ ಗೋರ್ಪಡೆ ಎಂ ವೈ ಅವ್ರ ಕಾಲದಿಂದನೂ ಇದು ಕಾಂಗ್ರೆಸ್ನ ಭದ್ರಕೋಟೆ ಈ ಭದ್ರಕೋಟೆನ ನಾವು ಉಳಿಸ್ಕೊಂಡೇ ಉಳಿಸ್ಕಂತೀವಿ ಯಾವ ಜನಾರ್ದನ್ ರೆಡ್ಡಿ ಬಂದರೂ ಇಲ್ಲೇನು ಬದಲಾವಣೆ ಸಾಧ್ಯನೇ ಇಲ್ಲ ನಮ್ಮ ಜನ ಅವ್ರ ಮಾತುಗಳಿಗೆ ಕಿವಿ ಕೊಡೋದಿಲ್ಲ ಜನಾರ್ದನ್ ರೆಡ್ಡಿ ಅವರು ಏನು ಮಾಡಿ ಹೋದ್ರು ನಮ್ಮ ತಾಲೂಕಿಗೆ ಅನ್ನೋದು ಎಲ್ಲ ಜನರಿಗೆ ಗೊತ್ತೈತಿ ಅದರ ಏನು ಅದಕ್ಕೇನು ಉತ್ತರ ಕೊಡಬೇಕು ಈ ಚುನಾವಣೆಯಲ್ಲಿ ತಕ್ಕ ಪಾಠ ಕೊಟ್ಟೆ ಕೊಡ್ತಾರೆ ಉತ್ತರ ಕೊಟ್ಟೆ ಕೊಡ್ತಾರೆ ಇದು ಜನಮನದ ಮುಖಾಂತರ ಜನರ ಅಭಿಪ್ರಾಯವನ್ನು ಪಡೆಯುವ ಸಂದರ್ಭದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರ್ತಕ್ಕಂಥ ಅನ್ನಪೂರ್ಣರವರು ನ್ಯೂಸ್ ಏಟಿನ್ ಜೊತೆ ಮುಕ್ತವಾಗಿ ಮಾತನಾಡಿದರು ಯಾಕೆ ನಾವು ಚುನಾವಣೆಗೆ ಗೆಲ್ತೀವಿ ಮತ್ತು ನಾಲ್ಕು ಬಾರಿಯಿಂದಲೂ ಕೂಡ ಯಾಕೆ ಗೆಲ್ತಾ ಇದ್ದೀವಿ ಜನಾರ್ದನ್ ರೆಡ್ಡಿ ಅವರ ಎಫೆಕ್ಟ್ ಏನಿದೆ ಎಂಬುದರ ಬಗ್ಗೆ ವಿಸ್ತೃತವಾಗಿ ಮಾತನಾಡಿದರು ಬನ್ನಿ ನಾವು ಇನ್ನೂ ಕೂಡ ಭಾಳಷ್ಟು ಜನರನ್ನ ಮಾತನಾಡಿಸಿದ್ದೆ ಅವ್ರನ್ನ ಮಾತನಾಡಿಸ್ಕೊಂಡು ಜನರ ಅಭಿಪ್ರಾಯವನ್ನು ತಿಳ್ಕೊಳ್ಳೋಣ ಬನ್ನಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಯಶವಂತ ನಗರಕ್ಕೆ ನಾವು ಬಂದೀವಿ ಯಶವಂತ ನಗರ ಗ್ರಾಮ ಪಂಚಾಯತಿಗೆ ಬಂದಿದ್ದೀವಿ ಈ ಒಂದು ಗ್ರಾಮ ಪಂಚಾಯತಿಗೆ ಬಂದಿರತಕ್ಕಂಥ ಜನರುಗಳು ಇಲ್ಲಿನ ಜನರ ಅಭಿಪ್ರಾಯನ ಕೂಡ ನಾವು ಪಡ್ಕೊಳ್ತಾ ಹೋಗ್ತೀವಿ ತಾವು ಗಮನಿಸ್ಬೋದು ನೋಡಿ ಇಲ್ಲಿ ಗ್ರಾಮ ಪಂಚಾಯತಿಗಳಲ್ಲಿ ಏನು ನಡೀತಿದೆ ಅಂತ ನಾವು ಗಮನಿಸ್ಬೋದು ನಾವು ತೋರಿಸ್ತಾ ಇದ್ದೀವಿ ನೋಡಿ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಇಲ್ಲಿ ಸ್ಥಳೀಯ ಜನರು ಗ್ರಾಮ ಪಂಚಾಯತಿಯಲ್ಲಿ ಸ್ಥಳೀಯ ಪಿ ಡಿ ಓಗಳ್ನ ಇಟ್ಕೊಂಡು ನಿವೇಶನ ವಿಚಾರಕ್ಕಾಗಿ ಜನರು ಏನು ಚರ್ಚೆ ಮಾಡ್ತಾರೆ ತಾವು ನೋಡ್ಬೋದು ಬನ್ನಿ ಇಲ್ಲಿ ಒಂದಷ್ಟು ಜನರನ್ನ ಮಾತ್ನಾಡ್ಸ್ ತಗೊಳೋಣ ಸರ್ ನಮಸ್ಕಾರ ಸರ್ ಏನು ನಡೀತಿದೆ ಸರ್ ಇಲ್ಲೆಲ್ಲ ಎಲೆಕ್ಷನ್ ಯಾವ ರೀತಿ ನಡೀತಿದೆ ನಡೀತಿದೆ ಸರ್ ಜೋರಿದೆ ಎರಡರ ಕಡೆ ಜೋರಿದೆ ಸರ್ ಎಲೆಕ್ಷನ್ ಎರಡು ಕಡೆ ನಡೀತಾ ಇದೆ ಸರ್ ಎರಡೇ ಕಡೆ ಈ ಸರೇ ಈ ಸ ಈ ಯಾವ ಪಾರ್ಟಿ ಬರ್ಬೋದು ಸರ್ ಈ ಸಲ ಬಿ ಜೆ ಪಿ ಆಗ್ಬೋದು ಅನ್ಕೊಂಡಿದ್ದೀವಿ ಸರ್ ಯಾಕಂದ್ರೆ ಇಪ್ಪತ್ತು ವರ್ಷ ತುಕಾರಾಮ್ ಅವರೇ ಇದ್ದಾರೆ ಈ ಸಲ ಬಿ ಜೆ ಪಿಗೆ ಒಂದು ಅವಕಾಶ ಕೊಡ್ತಾರೆ ಏನು ಅಂತ ಅನ್ಕೊಂಡಿದ್ದೀವಿ ಸರ್ ನೋಡ್ಬೇಕು ಸರ್ ಕಾರ್ ನೋಡ್ಬೇಕು ಸರ್ ಅದು ಏನು ನಡೀತಿದೆ ಎಲೆಕ್ಷನ್ ಎಲ್ಲ ಜೋರ ಎಲೆಕ್ಷನ್ ಜೋರಿದೆ ಎರಡು ಕಡೆಗೆ ಇದೆ ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಬಂದರೆ ಬೇಸರ ಹೌದಾ ಹ್ಞೂ ಯಾರು ಬರ್ಬೇಕು ನಿಮಗೆ ನಮಗೆ ದಿವಾಕರಣ ಕೊಟ್ಟಿದ್ರೆ ಬೇಸಾಗಿತ್ತು ಆಮೇಲೆ ಈ ಸಲ ಈ ಈ ದಿನ ನಡೆಸಿವಿ ಎಲ್ಲ ಮಾಡಿವಿ ಮಾಡಿದರೆ ಮಾಡಕತ್ತಾರ ಹತ್ತಾರ ಬಂದಿದ್ರೆ ಬೇಸಿತ್ತು ಆಮೇಲೆ ಇವರು ಇವರು ಇವ್ರಿಗೆ ಬಂಗಾರಣ ಕೊಟ್ಟಾರ ಯಾರಿಗೇನ ಆದರೆ ಒಟ್ಟು ಒಳ್ಳೆ ವರ್ಕರ್ ಆದರೆ ಬೇಸರ ಆಯ್ತು ಚುನಾವಣೆ ಹೆಂಗೆ ನಡೀತಿದೆ ಮೇಡಮ್ ಜೋರಾಗಿದೆ ಈ ಸರ್ ಈ ಸರ್ ತಾವು ಯಾರಿಗಾಕ್ಬೇಕು ಅನ್ಕೊಂಡಿದ್ದೀರಾ

ಸಂಡೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಬಂಡ್ರಿ ಅನ್ನೋ ಒಂದು ಗ್ರಾಮ ಪಂಚಾಯತಿ ಬಂದ್ವಿ ಒಂದು ಹಳ್ಳಿಗೆ ಬಂದ್ವಿ ನಾವು ಹಳ್ಳಿಯ ಒಂದಷ್ಟು ತಾಯಂದ್ರ ನಾವು ಮಾತನಾಡಿಸ್ತೀವಿ ನಮಸ್ಕಾರಮ್ಮ ನಮಸ್ಕಾರ ಈಗ ತಾವು ಯಾವ ಪಾರ್ಟಿಗೆ ಹಾಕ್ತೀರಾ ಪಕ್ಷಕ್ಕೆ ಅದೇ ಬಿಜೆಪಿ ಕಾಂಗ್ರೆಸ್ಗೆ ಹಾಕಲ್ಲ ಅದು ಮುಂದೆ ನಾನು ಹೇಳೋದಿಲ್ಲ ಇವಾಗ ಒಟ್ಟು ಕಾಂಗ್ರೆಸ್ ಪಟ್ಟಿದ್ದ ಮಾಡ್ಕೊಂತ ಬಂದಿದೆ ಈ ಸರಿ ಯಾರಿಗೆ ಮಾಡ್ತೀರಾ ಏನು ನೋಡಕ್ ಬಂದಾಗೆ ಕೆಲಸ ಇಲ್ಲಿ ಈ ತುಕಾರಮ್ಮ ಮಾಡ್ಯಾರ ವರ್ಕ್ ಅಂತ ಅಂತ ಎಲ್ಲ ಕೆಲಸ ಏನು ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಒಳ್ಳೆ ಒಟ್ಟು ಇದಿದೆ ಒಳ್ಳೆ ಇಂಪ್ರೂವ್ಮೆಂಟ್ ಒಳ್ಳೆ ಒಟ್ಟು ಎಲ್ಲ ಕಡೆಗೆ ಅಭ್ಯಾಸ ಕೆಲಸ ಯಾವ ನಿಲ್ಲಿಸಿಲ್ಲ ಮಾಡ್ಯಾರ ಸಂಡೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಚೋಳನೂರು ಹೋಬಳಿ ವ್ಯಾಪ್ತಿ ಅಂದರೆ ಜಿಲ್ಲಾ ಪಂಚಾಯತ್ ಕ್ಷೇತ್ರಕ್ಕೆ ಬರ್ತಕ್ಕಂಥ ಕಾಳಿಂಗೇರಿ ಗ್ರಾಮ ಪಂಚಾಯತಿ ಊರಿಗೆ ನಾವು ಬಂದಿದ್ದೇವೆ ಯಾವ ಪಾರ್ಟಿ ನಿಮ್ಮದು ನಮ್ಮ ಬಿಜೆಪಿ ಜೆ ಬಿಜೆಪಿ ಚಾನ್ಸ್ ಇದೆ ಅಲ್ಲಿ ಬರ್ಬೋದು ಹೇಳೋಕ್ಕಾಗಲ್ಲ ಈ ಸರಿ ಬೈ ಎಲೆಕ್ಷನ್ ಎಲೆಕ್ಷನ್ ಜೋರ ಇಲ್ಲಿ ಕಾಳಿಂಗೇರಿಲಿ ಯಾವ ಪಾರ್ಟಿ ಜೋರಿದೆ ಎಲ್ಲ ಪಾರ್ಟಿ ಜೋರೈತೆ ಕಾಂಗ್ರೆಸ್ ಕಾಳಿಂಗೇರ್ಲಿ ಯಾವ ಪಾರ್ಟಿ ಜೋರಿದೆ ಕಾಂಗ್ರೆಸ್ ಪಕ್ಷನ ಜಾಸ್ತಿ ಸರಿ ಚಾನ್ಸ್ ಇದೆ ಮತ್ತೆ ಹಾಂ ಅವ್ರ ಅನ್ನಪೂರ್ಣರಿಗೆ ಚಾನ್ಸ್ ಇರೋದು ಬಿಜೆಪಿ ಜನಾರ್ದನ್ ರೆಡ್ಡಿ ನಾನು ನಮ್ಮೂರವರ ಗೆಲ್ಸ್ಕೊಳ್ತೀನಿ ಅಂತ ಅಲ್ಲ ಹೇಳ್ತಾರೆ ಅವ್ರ ಪಾರ್ಟಿ ಅವ್ರು ಹೇಳ್ತಾರೆ ನಮ್ಮ ಪಾರ್ಟಿ ನಾವು ಹೇಳ್ತೀವಿ ಅಭಿವೃದ್ಧಿ ಕೆಲಸ ನೋಡಿ ಜನ ಓಟ್ ಹಾಕ್ತಾರೆ ಆಮೇಲೆ ಐದು ಗ್ಯಾರಂಟಿ ಕಾಂಗ್ರೆಸ್ ಗ್ಯಾರಂಟಿ ಇದಾವಲ್ಲ ಅವನು ನೋಡಿ ಹಾಕ್ತಾರೆ ಜನ ಯಾವ ಯಾವ ಪಾರ್ಟಿ ಇಲ್ಲಲ್ಲ ಜೋರು ಬಿಜೆಪಿ ಯಾಕೆ ಬಿಜೆಪಿ ಯಾವತ್ತ ಬಿಜೆಪಿ ಹಾಕತ್ತೋ ಕಾರ್ತಿಕ್ ಬರೀ ಎರಡು ಎರಡು ಪಕ್ಷ ಇಲ್ಸಿ ತೂಕರಾಮ್ಗೆ ಸ್ಟಾರ್ ಇತ್ತ ಈಸಂದೇ ಪಕ್ಷ ಇಂತತ ಕಾಂಗ್ರೆಸ್ ಈ ಸಲ ಹೋಗ್ತದೆ ಹೌದಾ ಅವ್ರ ಮನೆಗೆ ಇಂತಕಂತ ಹೋದ್ರ ಬೇರೆ ಕೊಡ್ಬೋದಾಯ್ತಲ್ಲ ಚೀಟ್ ಹೌದ್ ಬೇರೆ ಅವ್ರ ತುಕರಾಮ ಮಕ್ಕಳ ತೂಕರಾಮ ತೂಕರಾಮ ಮಾಡ್ಕೆ ಅಂತ ಹೋಗ್ಬಿಡ್ರ ನಮಗ್ ಬೇಡ ಇದ್ದಂದ್ರೆ ಕೊಡ್ಲಿ ಇದು ಕಾಳಿಂಗೇರಿ ಊರಿನ ಜನರ ಅಭಿಪ್ರಾಯ ಇಲ್ಲಿ ಕಾಂಗ್ರೆಸ್ ಇರತಕ್ಕಂಥದ್ದು ಮತ್ತು ಜೊತೆಗೆ ಬಿಜೆಪಿಯ ಒಂದಷ್ಟು ಮತದಾರರು ಇರ್ತಕ್ಕಂಥದ್ದು ಇಲ್ಲಿ ಒಂದಷ್ಟು ಅಭಿವೃದ್ಧಿ ಆಗಿದೆ ಸಿ ಸಿ ರಸ್ತೆ ಆಗಿದೆ ಅಂತೇಳಿ ಇಲ್ಲಿ ಆ ಜನರ ವಾದ ಆಗಿರ್ತಕ್ಕಂಥದ್ದು ಮತ್ತು ಒಂದು ಕಡೆ ಎಂ ಪಿ ಇರತಕ್ಕಂಥದ್ದು ಇನ್ನೊಬ್ಬರು ಎಮ್ ಎಲ್ ಎ ಆದರೂ ಕೂಡ ಅಭಿವೃದ್ಧಿಗೆ ಪೂರಕ ಅಂತೇಳಿ ಕೆಲವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ನಾವು ಇನ್ನೂ ಭಾಳಷ್ಟು ಹಳ್ಳಿಗಳಿಗೆ ಹೋಗ್ಲಿಕ್ಕಿದೆ ಜನರನ್ನ ಭೇಟಿಯಾಗಲಿಕ್ಕಿದೆ ಜನರ ಅಭಿಪ್ರಾಯನ ಸಂಗ್ರಹಿಸಲಿಕ್ಕಿದೆ ಬನ್ನಿ ಮತ್ತೊಂದು ಊರಿಗೆ ಹೋಗೋಣ

ನಿಗಮದ ಹಣವನ್ನು ದೋಚಿರ್ತಕ್ಕಂಥ ಒಂದು ಸರ್ಕಾರದ ವಿರುದ್ಧ ಅವರ ಒಂದು ಬಂಡವಾಳ ಅವರ ಒಂದು ಭ್ರಷ್ಟಾಚಾರ ಬಲಿಗಳದ್ದು ನಮಗೆ ಎಷ್ಟು ಮುಖ್ಯ ಅಂತಂದರೆ ಈ ಚುನಾವಣೆಯಲ್ಲಿ ಈ ಜನ ದೇಶನೇ ಕೊಟ್ಟು ಅವ್ರಿಗೊಂದು ಬುತ್ತಿ ಕೆಲಸ ಪಾಠ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಒಂದು ಆಡಳಿತ ಮಾಡ್ಕೊಂತ ಬಂದಿರತಕ್ಕಂಥ ಸಂತೋಷ್ ದಾಡವರು ಮತ್ತು ತುಕಾರಾಮ್ರವರು ಯಾವುದೇ ಅಭಿವೃದ್ಧಿ ಕೆಲಸಕ್ಕೂ ಮಾಡಿಲ್ಲ ನೀವು ಹೋಗ್ರಿ ಸಂಡೂರಲ್ಲಿ ಈಗ ಐವತ್ತು ವರ್ಷದಿಂದ ಇರ್ತಕ್ಕಂಥ ಬಸ್ ಸ್ಟ್ಯಾಂಡ್ ಯಾವ ರೀತಿ ಇದೆ ಈಗಲೂ ಅದೇ ರೀತಿ ಇದೆ ಅದೇ ಹಳೆಯ ಆಸ್ಪತ್ರೆ ಇದೆ ಇವತ್ತಿನ ಪಟ್ಟಣದಲ್ಲಿ ಹದಿನೈದು ದಿನಗಳಿಗಮ್ ಕುಡಿಯೋ ನೀರು ಸಿಗ್ತಾ ಇದೆ ಯಾವುದೇ ಗ್ರಾಮಕ್ಕೆ ಹೋದರೂ ಸರಿಯಾದ ಬಸ್ಸಿನ ವ್ಯವಸ್ಥೆ ಇಲ್ಲ ಮೂಲಭೂತ ಸೌಕರ್ಯಗಳಿಲ್ಲ ಇಲ್ಲಿ ಗಣಿ ಅಭಿವೃದ್ಧಿ ನಿಗಮದಿಂದ ಎಷ್ಟೇ ಹಣ ಇದ್ದರೂ ಕೂಡ ಅದರ ದುರುಪಯೋಗ ಎಲ್ಲ ಪೂರ್ತಿ ಇದೆ ಸುಮಾರು ಇನ್ನೂರ ಅರವತ್ತು ಕಿಲೋಮೀಟರ್ ನಲವತ್ತಕ್ಕೆ ಹೆಚ್ಚು ಹಳ್ಳಿಗಳು ಹೋಬಳಿ ಕೇಂದ್ರಗಳು ಪಟ್ಟಣ ಎಲ್ಲವನ್ನು ಸೇರಿ ಜನರ ಮತದಾರರ ಅಭಿಪ್ರಾಯವನ್ನು ನ್ಯೂಸ್ ಸೆಟ್ ಕನ್ನಡ ಸಾಕ್ಷಾತ್ ವರದಿಯ ಮುಖಾಂತರ ಸಂಗ್ರಹಿಸಿದೆ ಮತದಾರರ ಮನಸ್ಸಲ್ಲೇನಿದೆ ಮತದಾರರು ಯಾರಿಗೆ ಮತ್ತೆ ಮತ ಹಾಕ್ತಾರೆ ಯಾರು ಗೆಲ್ಲಬೇಕು ಯಾರು ಸೋಲ್ಬೇಕು ಕಾಂಗ್ರೆಸ್ ಗೆಲ್ಲಲಿಕ್ಕೆ ಕಾರಣಗಳೇನು ಭಾರತೀಯ ಜನತಾ ಪಕ್ಷ ಗೆಲ್ಲಲಿಕ್ಕೆ ಕಾರಣಗಳೇನು ಎಲ್ಲವನ್ನು ಕೂಡ ಜನರ ಮನದಾಳವನ್ನು ನಿಮ್ಮ ಮುಂದೆ ತೋರಿಸಿದ್ದೇವೆ ಸುಮಾರು ಮೂವತ್ತಾರು ಸಾವಿರದಷ್ಟಿರ್ತಕ್ಕಂಥ ಲಿಂಗಾಯತ್ ಸಮುದಾಯದ ಮತಗಳು ಮೂವತ್ತು ಸಾವಿರದಷ್ಟಿರ್ತಕ್ಕಂಥ ಕುರುಬ ಮತಗಳು ನಲವತ್ತಾರು ಸಾವಿರದಷ್ಟಿರ್ತಕ್ಕಂಥ ವಾಲ್ಮೀಕಿ ಮತಗಳು ನಲವತ್ತು ಸಾವಿರ ಸಾವಿರ ಮತಗಳಿರ್ತಕ್ಕಂಥ ಪರಿಶಿಷ್ಟ ಮತಗಳು ಒಟ್ಟಾರೆ ಎರಡು ಲಕ್ಷದ ಹದಿನೇಳು ಸಾವಿರ ಮತಗಳಲ್ಲಿ ಯಾರು ಇಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಮತಗಳನ್ನು ತೆಗೆದುಕೊಳ್ತಾರೆ ಅವರಿಗೆ ಗೆಲುವಿನ ಹಾರ ಬೀಳೋದು ಖಚಿತ ಅಂತೆಲ್ಲ ಕೂಡ ಹೇಳಲಾಗ್ತಿದೆ ಸಮಬಲದ ಹೋರಾಟ ಇದೆ ಒಂದು ಕಡೆ ಜನಾರ್ದನ್ ರೆಡ್ಡಿ ಹದಿನಾಲ್ಕು ವರ್ಷಗಳ ವನವಾಸವನ್ನು ಮುಗಿಸಿ ನಾನು ಎಲ್ಲಿ ಸೋತಿದ್ದೀನಿ ಅಲ್ಲಿ ಗೆಲ್ಲಲು ಬಂದಿದ್ದೇನೆ ಅಂತ ಹೇಳ್ತಿದ್ದಾರೆ ಈ ತುಕಾರ ಹೇಳ್ತಿದ್ದಾರೆ ಇಲ್ಲಿಯ ಅಭಿವೃದ್ಧಿಯೇ ನನ್ನ ಶ್ರೀರಕ್ಷೆ ಅಂತೇಳಿ ಸವಾಲನ್ನು ಇಸ್ತಿದ್ದಾರೆ ಅಪ್ತಾ ವಸೂಲಿ ಸವಾಲು ಮತ್ತು ರಿಪಬ್ಲಿಕ್ ಆಫ್ ಬಳ್ಳಾರಿ ಎಲ್ಲವೂ ಕೂಡ ಚರ್ಚೆ ಆಗಿರುವಂಥದ್ದು ಒಟ್ಟಾರೆ ಜನರ ಮನವನ್ನು ನಾವು ಅರಿತಿದ್ದೇವೆ ಆ ಮುಖಾಂತರ ನ್ಯೂಸ್ ಕನ್ನಡ ಜನಮನದ ಮುಖಾಂತರ ಸಂಡೂರು ಮಿನಿ ಕುಸ್ತಿಯ ಸಾಕ್ಷಾತ್ ವರದಿಯನ್ನು ನಿಮಗೆ ಕೊಟ್ಟಿದ್ದೇವೆ